ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇವತ್ತು ಎಸಿಬಿ ದಾಳಿಯನ್ನು ನಡೆಸಲಾಗ್ತಾ ಇದೆ. ರಾಜ್ಯಾದ್ಯಂತ ಒಟ್ಟು 78 ಕಡೆ ಎಸಿಬಿ ದಾಳಿಯನ್ನು ನಡೆಸ್ತಾ ಇದೆ. 18 ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ದಾಳಿಯನ್ನು ನಡೆಸಲಾಗ್ತಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಏಕಕಾಲಕ್ಕೆ ಎಸಿಬಿಯ 200 ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈ ದಾಳಿಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ 3 ಕಡೆ ದಾಳಿಯನ್ನು ನಡೆಸಿ ಅಪಾರ ಪ್ರಮಾಣದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ರಾಜ್ಯಾದ್ಯಂತ ಒಟ್ಟು 78 ಕಡೆ ಎಸಿಬಿ ದಾಳಿ ಆಗ್ತಾ ಇದೆ. ಬೆಂಗಳೂರಿನ 3 ಕಡೆ ದಾಳಿ ಮುಂದುವರೆದರೆ ರಾಜ್ಯಾದ್ಯಂತ 78 ಕಡೆ ಎಸಿಬಿ ದಾಳಿ ಆಗ್ತಾ ಇದ್ದು 18 ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಎಸಿಬಿ ದಾಳಿಯನ್ನು ನಡೆಸಲಾಗ್ತಿದೆ ಅನ್ನುವ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಏಕಕಾಲಕ್ಕೆ 200 ಕ್ಕೂ ಹೆಚ್ಚು ಎಸಿಬಿ ಅಧಿಕಾರಿಗಳು ಈ ದಾಳಿಯಲ್ಲಿ ಮಗ್ನರಾಗಿರೋದು. ಕೆಐಎಡಿಬಿ ಜಂಟಿ ನಿರ್ದೇಶಕ ಶಿವಕುಮಾರ್ ಮನೆ ಮೇಲೆ ಇದೀಗ ಎಸಿಬಿ ರೇಡ್ ಆಗ್ತಾ ಇದೆ. ಕಡತಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ. ಬೆಂಗಳೂರಿನ 3 ಕಡೆ ದಾಳಿ ನಡೀತಾ ಇರೋದು, ಅದರಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಶಿವಶಂಕರ್ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರಿತಿರುವ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೆಐಎಡಿಬಿಯ ಜಂಟಿ ನಿರ್ದೇಶಕ ಶಿವಕುಮಾರ್ ಮನೆ ಮೇಲೆ ಎಸಿಬಿ ದಾಳಿಯನ್ನು ನಡೆಸಲಾಗ್ತಾ ಇದ್ದು ಕಡತಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ಮಗ್ನರಾಗಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಶಿವಶಂಕರ್ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಳಗ್ಗೆ ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ರಾಜ್ಯದಲ್ಲಿ ಎಸಿಬಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ 78 ಕಡೆ ಶೋಧ ಕಾರ್ಯ ನಡೆದರೆ ಬೆಂಗಳೂರಿನ 3 ಕಡೆ ಎಸಿಬಿ ಇದೀಗ ದಾಳಿಯಲ್ಲಿ ಮಗ್ನರಾಗಿರೋದು. ಒಟ್ಟು 18 ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ದಾಳಿಯನ್ನು ನಡೆಸಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಅಂಕಿತಾ, ಇವತ್ತು ರಾಜ್ಯಾದ್ಯಂತ ಒಟ್ಟು 78 ಕಡೆ ದಾಳಿ ಆಗ್ತಾ ಇದ್ರೆ, ಬೆಂಗಳೂರಲ್ಲಿ 3 ಕಡೆ, ಅದರಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಕೆಐಎಡಿಬಿಯ ಶಿವಶಂಕರ್ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರಿತಿದೆ ಅನ್ನುವ ಡೀಟೇಲ್ಸ್ ಇರೋದು. ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರಜ್ವಲ, ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಶಾಕನ ನೀಡಿರುವಂಥದ್ದು, ಇವತ್ತು ಸುಮಾರು ಸಾಕಷ್ಟು ಕಡೆಗಳಲ್ಲಿ ಎಸಿಬಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿ ಕಚೇರಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅವರ ಮನೆಗಳಾಗಿರ್ಬೋದು, ಎಲ್ಲಾ ಕಡೆ ದಾಳಿ ಮಾಡಿ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 18 ಅಧಿಕಾರಿಗಳ ಮನೆ ಮೇಲೆ ಏಕಕಾಲಕ್ಕೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸುಮಾರು 300 ಜನ ಅಧಿಕಾರಿಗಳು ದಾಳಿಯನ್ನ ಮಾಡಿ ಇಂಚಿಂಚು ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು, ಅದರಲ್ಲೂ ಕೂಡ ಬೆಂಗಳೂರಿನ ಬಸವೇಶ್ವರ ನಗರ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಇಬ್ಬರು ಅಧಿಕಾರಿಗಳ ಮನೆ ಹಾಗೂ ಕಚೇರಿ ಮೇಲೆ ಕೂಡ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಅಂತಂದರೆ, 75 ಕಡೆಗಳಲ್ಲಿ ಈಗಾಗಲೇ ಶೋಧ ಕಾರ್ಯ ಆರಂಭಿಸಿದ್ದೀವಿ ಅನ್ನೋಂದಷ್ಟು ಮಾತನ್ನು ಎಸಿಬಿ ಅಧಿಕಾರಿಗಳೇ ನ್ಯೂಸ್ ಫಸ್ಟ್ಗೆ ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಂದರೆ ಸಾಕಷ್ಟು ಅಕ್ರಮ ಆಸ್ತಿ ಗಳಿಕೆ ಮಾಡಿರುವಂತಹ ಆರೋಪ ಆಯಿತು. ಆ ಆರೋಪದ ಮೇಲೆ ಈಗಾಗಲೇ ದಾಳಿಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ನಿದ್ರೆಯಲ್ಲಿದ್ದಂತಹ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ, ಅವರು ಶಾಕ್ ಆಗಿರುವಂಥದ್ದು. ಏಕಾಏಕಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಅವರಿಗೆ ದಾಳಿ ಮಾಡ್ತಾ ಇರುವಂತಹ ಸುಳಿವು ಇರೋದಿಲ್ಲ. ಹಾಗಾಗಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿರುವಂಥದ್ದು. ಪ್ರಜ್ವಲ, ಪ್ರಮುಖವಾಗಿ ಏನು ಅಂತಂದ್ರೆ, ಬೆಂಗಳೂರನ್ನ ನಾವು ನೋಡೋದಾದ್ರೆ ಜ್ಞಾನೇಂದ್ರ ಕುಮಾರ್ ಅವರು ಹೆಚ್ಚುವರಿ ಆಯುಕ್ತರು, ಸಾರಿಗೆ ಮತ್ತೆ ಟ್ರೇಡ್ ಮತ್ತೆ ಸುರಕ್ಷತೆ ವಿಭಾಗದ ಆಯುಕ್ತರಾಗಿರ್ತಾರೆ, ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ರಾಕೇಶ್ ಕುಮಾರ್ ಅನ್ನೋರು ಬಿಡಿಎ ಪಟ್ಟಣ ಯೋಜನೆಯ ಒಂದು ಮುಖ್ಯಸ್ಥರು, ಅವರ ಒಂದು ಮನೆ ಮೇಲೆ ಹಾಗೆ ಕಚೇರಿ ಮೇಲೂ ಕೂಡ ಈಗಾಗಲೇ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು. ಮೂರನೇದು ರಮೇಶ್ ಕುಮಾರ್ ಅನ್ನೋರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ನಾಲ್ಕನೇದು ಬಸವರಾಜ್ ಶೇಖರ್ ರೆಡ್ಡಿ ಪಾಟೀಲ್ ಅಂತ ಹೇಳಿ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂಥದ್ದು. ಹೀಗೆ ಸುಮಾರು 18 ಅಧಿಕಾರಿಗಳ ಮನೆ ಹಾಗೆ ಅವರಿಗೆ ಸಂಬಂಧಪಟ್ಟಂತಹ ಕಚೇರಿಗಳೇನಿದೆ ಅಲ್ಲಿ ದಾಳಿಯನ್ನ ಮಾಡಿ ಈಗಾಗಲೇ ಇಂಚಿಂಚು ಪರಿಶೀಲನೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿರೋದ್ರಿಂದ ಈಗಾಗಲೇ ಯಾರನ್ನ ಕೂಡ ಮನೆಯಿಂದ ಹೊರ ಹೋಗೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಮನೆಗೆ ಬರ್ತಾ ಇರುವಂತಹ ಕೆಲಸದವರು ಏನಿದ್ದಾರೆ ಅವರನ್ನ ಕೂಡ ಈಗಾಗಲೇ ವಾಪಸ್ ಕಳಿಸುವಂತಹ ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ಏಕಕಾಲಕ್ಕೆ ಏನು ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ದಿನಗಳ ಹಿಂದೆಯೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕೊಂಡಿರ್ತಾರೆ. ಅದಲ್ಲದೆ ಕೂಡ ಸಾಕಷ್ಟು ಆರೋಪಗಳನ್ನ ಈ ಭ್ರಷ್ಟ ಅಧಿಕಾರಿಗಳು ಹೊತ್ತಿದ್ರು. ಸಾಕಷ್ಟು ಖುದ್ದು ದೂರುಗಳು ಎಸಿಬಿ ಇಲಾಖೆಗೆ ಬಂದಿರೋದ್ರಿಂದ ಏಕಕಾಲಕ್ಕೆ ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು. ಈಗಾಗಲೇ ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಸಾಕಷ್ಟು ದಾಖಲೆಗಳು ಕೂಡ ಪತ್ತೆ ಆಗಿದೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಪ್ರಜ್ವಲ. ಎಸ್ ಅಂಕಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.